ಮತ್ತೆ ಭೂಕುಸಿತದಿಂದ ಮಲೆನಾಡಿಗರಲ್ಲಿ ಮತ್ತಷ್ಟು ಆತಂಕ ಹೆಚ್ಚಾಗಿದೆ. ಚಿಕ್ಕಮಗಳೂರು ತಾಲೂಕಿನ ಖಾಂಡ್ಯ ಬಳಿಯ ಬಿದರೆ ಗ್ರಾಮದಲ್ಲಿ ಗುಡ್ಡ ಕುಸಿತ ಉಂಟಾಗಿದೆ. ಸತೀಶ್ ಭಟ್ ಅನ್ನೋರಿಗೆ ಸೇರಿದ ಅಡಿಕೆ ತೋಟದಲ್ಲಿ ಭೂಕುಸಿತ ಉಂಟಾಗಿದ್ದು 1 ಎಕರೆಯಲ್ಲಿದ್ದ ಅಡಿಕೆ, ಕಾಫಿ ಹಾಗೂ ಮೆಣಸು ಸಂಪೂರ್ಣ ನಾಶವಾಗಿದೆ. ಚಿಕ್ಕಮಗಳೂರು ತಾಲೂಕಿನ ಖಾಂಡ್ಯದಲ್ಲಿ ಘಟನೆ ನಡೆದಿದೆ. 20 ಅಡಿಗಳಷ್ಟು ಕೆಳಭಾಗಕ್ಕೆ ಕುಸಿದಿದೆ ಮಣ್ಣು. ಇದರಲ್ಲಿ ಅಡಿಕೆ ತೋಟ ಇತ್ತು, ಅದು ಈಗ ಜನರಲ್ಲಿ ಆತಂಕ ಉಂಟಾಗಿದೆ. ಅಡಿಕೆ, ಕಾಫಿ ಹಾಗೂ ಮೆಣಸು ತೋಟ ಏನು 1 ಎಕರೆ ಭಾಗ ಇತ್ತು, ಅದು 20 ಅಡಿಗಳಷ್ಟು ಕೆಳಭಾಗಕ್ಕೆ ಕುಸಿದಿರೋದು ಜನರಲ್ಲಿ ಆತಂಕ ಸೃಷ್ಟಿ ಮಾಡ್ತಾ ಇದೆ. ಈಗ ಚಿಕ್ಕಮಗಳೂರು ಗಡಗಡ ಅಂತ ಇದೆ. ಎಸ್, ಕುಸಿದಿರುವ ಭಾಗ ನೀವು ನೋಡ್ತಾ ಇದ್ದೀರಾ, ಸುಮಾರು 1 ಎಕರೆಯ ಭಾಗ ಅಡಿಕೆ, ಕಾಫಿ ಮತ್ತು ಮೆಣಸನ್ನ ಬೆಳೆಯಲಾಗಿತ್ತು. ಅಲ್ಲಿ ಯಾವ ರೀತಿ ಕುಸಿದಿದೆ ಅನ್ನೋದನ್ನ ನೀವು ನೋಡಬಹುದು. ಸುಮಾರು 20 ಅಡಿಯಷ್ಟು ಆಳಕ್ಕೆ 1 ಎಕರೆ ಭೂಮಿ ಕುಸಿದಿರೋದು ಜನರಲ್ಲಿ ಆತಂಕ ಸೃಷ್ಟಿ ಮಾಡಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಹರೀಶ್, ಒಂದು ಕಡೆ ಮಳೆ ಕಡಿಮೆ ಆಗಿದೆ ಅಂತ ನೆಮ್ಮದಿಯ ನಿಟ್ಟುಸಿರು ಜನ ಬಿಡ್ತಾ ಇದ್ರೆ, ಭೂಕುಸಿತ ಮತ್ತಷ್ಟು ಆತಂಕ ಜಾಸ್ತಿ ಮಾಡ್ತಾ ಇರುವಂತಹದ್ದು ನಾವು ನೋಡ್ತಾ ಇದೀವಿ. ಸುಮಾರು 20 ಅಡಿಗಳಷ್ಟು ಕೆಳಕ್ಕೆ ಬಿದ್ದಿರುವಂತಹದ್ದು, ಈಗ ಭೂಕುಸಿತ ಯಾವ ರೀತಿ ಜನರ ಆತಂಕಕ್ಕೆ ಕಾರಣ ಆಗ್ತಾ ಇದೆ? ಭಾವನ, ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಕೊಡಗಿನಲ್ಲಿ ಜನರು ತತ್ತರಿಸಿ ಹೋಗಿದ್ರು ಜಲ ಪ್ರಳಯದಿಂದಾಗಿ. ಈಗ ಕೊಡಗಿನಿಂದ ಸಕಲೇಶ್ಪುರ, ಸಕಲೇಶ್ಪುರದ ನಂತರದಲ್ಲಿ ಈಗ ಚಿಕ್ಕಮಗಳೂರು ಭಾಗದಲ್ಲೂ ಸಹ ಆಗಿಂದಾಗೆ ಹೆಚ್ಚಿನ ಪ್ರಮಾಣದಲ್ಲಿ ಭೂಕುಸಿತ ಉಂಟಾಗ್ತದೆ. ಹೀಗಾಗಿ ಜನರು ಸಾಕಷ್ಟು ಭಯಭೀತರಾಗಿದ್ದಾರೆ. ಆದರೆ ಅತಿ ಹೆಚ್ಚಿನ ಮಳೆ ಬೀಳ್ತಾ ಇಲ್ಲ, ಆದರೆ ಬಿರುಗಾಳಿ ಸಹಿತವಾಗಿ ಆಗಿಂದಾಗೆ ಬರ್ತಿರುವಂತಹ ಮಳೆ ಭೂಕುಸಿತವನ್ನು ಉಂಟು ಮಾಡ್ತಾ ಇದೆ. ಅಂದರೆ ಈ ಇತ್ತೀಚಿನ ದಿನಗಳಲ್ಲಿ ಕಳೆದೊಂದು ವಾರದಿಂದ ನಿರಂತರವಾಗಿ ಮಳೆ ಸುರಿತಾ ಇತ್ತು. ಹೀಗಾಗಿ ಭೂಮಿ ಸಾಕಷ್ಟು ತೇವಾಂಶ ಇದೆ. ಈ ತೇವಾಂಶ ಇರುವ ಸಂದರ್ಭದಲ್ಲಿ ಬಿರುಗಾಳಿ ಬೀಸ್ತಾ ಇರತಕ್ಕಂಥದ್ದು, ಒಂದು ರಣಗಾಳಿ ಬೀಸ್ತಾ ಇರತಕ್ಕಂಥದ್ದು ಆಗಿಂದಾಗೆ ಭೂಕುಸಿತವನ್ನು ಉಂಟು ಮಾಡ್ತಾ ಇದೆ. ಹಲವು ಗ್ರಾಮಗಳು, ಈಗ ಚಿಕ್ಕಮಗಳೂರು ಭಾಗದ ಚಿತ್ರಣವನ್ನು ವಿವರಿಸೋದಾದರೆ, ಅಲ್ಲಿನ ಬೊಗಸೆ, ವಡ್ಡಿ, ಸಿದ್ದಾಪುರ ಈ ಭಾಗದಲ್ಲಿ ಈಗಾಗಲೇ ಭೂಕುಸಿತ ಉಂಟಾಗ್ತಾ ಇದೆ. ಇನ್ನು ಬಿದ್ರೆ ಗ್ರಾಮದಲ್ಲಿ ಸತೀಶ್ ಅನ್ನುವರಿಗೆ ಸೇರಿದಂತಹ ಜಮೀನು ಈಗಾಗಲೇ ಮಣ್ಣಿನ ಅಡಿಯಲ್ಲಿ ಸೇರಿರುವಂತಹದ್ದು. ಅಂದರೆ ಇಲ್ಲಿ ತೋಟ ಇತ್ತ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಇಲ್ಲಿಯ ಒಂದು ದೃಶ್ಯಗಳು ಹೇಳ್ತಾ ಇದೆ. ಭಾವನ, ನೀವು ಸಹ ಆ ದೃಶ್ಯಗಳಲ್ಲಿ ನೋಡ್ಬೋದು. ಇಲ್ಲಿ ಅಷ್ಟು 16 ವರ್ಷಗಳಿಂದ ಬೆಳೆದಿದ್ದ ಬೆಳೆ ಈಗ ಮಣ್ಣು ಪಾಲಾಗಿದೆ. ಜೊತೆಗೆ ಹಸಿರು ಹಸಿರಾಗಿ ಕಾಣಿಸ್ತಿದ್ದಂತಹ ಆ ಒಂದು ತೋಟದಲ್ಲಿ ಈಗೆಲ್ಲ ಸಂಪೂರ್ಣವಾಗಿ ಮಣ್ಣಿನಿಂದ ಇರುವಂತಹದ್ದು, ಮಣ್ಣಿನಿಂದ ಆವೃತವಾಗಿದೆ. ಸಕಲೇಶ್ಪುರದ ಉಚ್ಚಂಗಿ, ಮಾಗೇರಿ ಈ ಭಾಗದಲ್ಲೂ ಸಹ ಇದೇ ದೃಶ್ಯಾವಳಿಗಳು ಕಂಡು ಬರ್ತಾ ಇದ್ವು. ಈಗ ಮುಂದುವರೆದು ಚಿಕ್ಕಮಗಳೂರು ಭಾಗ, ಎನ್ಆರ್ಪುರ ಭಾಗಕ್ಕೆ ಈಗ ವಿಸ್ತರಿಸಿರುವಂತಹದ್ದು. ಹೀಗಾಗಿ ಚಿಕ್ಕಮಗಳೂರು, ಸಕಲೇಶ್ಪುರ, ಮಡಿಕೇರಿ ಈ ಎಲ್ಲ ಭಾಗದ ಜನರಲ್ಲೂ ಸಹ ಆತಂಕ ಹೆಚ್ಚಾಗಿರುವಂತಹ, ಅದರಲ್ಲೂ ಈಗ ನಿನ್ನೆಯಿಂದ ನಡೀತಿರುವಂತಹ ಚಿಕ್ಕಮಗಳೂರಿನಲ್ಲಿ ಆಗಿಂದಾಗೆ ಭೂಕುಸಿತ ಜನರಲ್ಲಿ ಸಾಕಷ್ಟು ಶಾಕನ್ನ ಉಂಟು ಮಾಡಿದೆ. ಹೀಗಾಗಿ ಹಲವು ಗ್ರಾಮಗಳು ಈಗಾಗಲೇ ಸಂಪರ್ಕವನ್ನ ಕಡಿತಗೊಂಡಿದ್ದಾವೆ. ನೀವು ಬೊಗಸೆ ಮತ್ತು ವಡ್ಡಿ ಈ ಗ್ರಾಮಕ್ಕೆ ಸಂಪರ್ಕವನ್ನ ಕಲ್ಪಿಸುವಂತಹ ರಸ್ತೆ ಸಂಪೂರ್ಣವಾಗಿ ತುಂಡಾಗಿದೆ. ಹೀಗಾಗಿ ಜನರ ಎದೆಯಲ್ಲಿ ಈಗ ಡವಡವ ಶುರುವಾಗಿದೆ. ಯಾಕೆ ಈ ರೀತಿಯ ಪರಿಸ್ಥಿತಿ ಎದುರಾಗ್ತಿದೆ ಅನ್ನುವಂತಹ ಪ್ರಶ್ನೆಯಲ್ಲಿ ಈಗ ಚಿಕ್ಕಮಗಳೂರು ಭಾಗದ ಜನರಿದ್ದಾರೆ. ಭಾವನಾ,